ಸುಮಾರು 347 ಡೆಪಾಸಿಟರ್ಸು ಆ ಡಿಪ್ರೆಷನ್ಗೆ ಹೋಗಿ ಆ ಒಂದು ಟೆನ್ಷನ್ನಿಂದ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಡೆಪಾಸಿಟರ್ಸು. ಇದು ಯಾವುದೇ ಸರ್ಕಾರದ ಗಮನಕ್ಕೆ ಬಂದಿದ್ರು ಏನೇ ಕ್ರಮ ತೆಗೆದುಕೊಂಡಿಲ್ಲ. ಹಿಂದೆ ಮಾಡಿರೋ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಎಲ್ಲ ತಪ್ಪು ಅಂದರೆ ಅವರ ಆಫೀಸರ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಫೀಸರ್ಸ್ ಮಾಡಿರೋ ಇನ್ಸ್ಪೆಕ್ಷನ್ ಇಟ್ ಸೆಲ್ಫ್ ಈಸ್ ರಾಂಗ್ ಅಂತ ಅವರೇ ಹೇಳ್ತಾರೆ. ಇದಕ್ಕೆ ಯಾರು ಹೊಣೆ? ಈಗಾಗಲೇ 5 ಲಕ್ಷಕ್ಕಿಂತ ಕೆಳಗಡೆ ಇದ್ದವ ಅವ್ರ ಅಮೌಂಟು ಇವರೇ ಕೊಡಬೇಕು. ಇದು ಲೋನು DICC ಲೋನ್ ಅಂತ ಇದಕ್ಕೆ ಬ್ಯಾಂಕಿಗೆ ಕೊಟ್ಟಿದ್ದಾರೆ, ಅದನ್ನು ಬ್ಯಾಂಕ್ ಈಗ DICC ಅವರು ನಮಗೆ ಅಮೌಂಟ್ ವಾಪಸ್ ಕೊಡಿ ಅಂತ ಕೇಳ್ತಾರೆ. ಈಗ ನಿಮ್ಮ ಆಡಳಿತ ಅಧಿಕಾರಿಗಳು ಲೋನ್ ರಿಕವರಿ ಏನಾದರೂ ಮಾಡ್ತಾ ಇದ್ದಾರಾ? ಎಷ್ಟು ಮಾಡಿದ್ದಾರೆ ಇದುವರೆಗೂ? ಅದೇನಾದರೂ ತಮ್ಮಲ್ಲಿ ಮಾಹಿತಿ ಇದೆಯಾ? ನಮಗೆ ನಮಸ್ಕಾರ ಸ್ನೇಹಿತರೆ, ನಾನು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆ ನಾನು ಎಪಿಸೋಡ್ ಮಾಡಾಕ್ದಾಗ ಭಾಳಷ್ಟು ಜನ ಕಾಮೆಂಟ್ಸ್ ಹಾಕಿದ್ರಿ, ಶ್ರೀ ಗುರು ರಾಘವೇಂದ್ರ ಬ್ಯಾಂಕ್ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಹೇಳಿದರು. ಇದ್ರ ಸಂಬಂಧಪಟ್ಟಂಗೆ ನಾನು ಹಲವಾರು ಜನನ್ನ ಭೇಟಿ ಮಾಡಿದೆ. ಹಾಗೆ ಈ ಗುರು ರಾಘವೇಂದ್ರದಲ್ಲಿ ಡೆಪಾಸಿಟ್ ಇಟ್ಟಿರ್ತಕ್ಕಂಥ ಏನು ಡೆಪಾಸಿಟರ್ಸ್ ಇದಾರಲ್ಲ, ಅವರ ಸಂಬಂಧಪಟ್ಟಂಗೆ ಒಂದು ಅಸೋಸಿಯೇಷನ್ ಫಾರ್ಮೇಷನ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಗುರುರಾಜನ್ ಅವರು ಈಗ ನಮ್ಮ ಜೊತೆಗಿದ್ದಾರೆ, ಅವರು ಸೆಕ್ರೆಟರಿ ಆಗಿದ್ದಾರೆ ಅಸೋಸಿಯೇಷನ್ಗೆ. ಗುರು ರಾಘವೇಂದ್ರ ಠೇವಣಿದಾರರ ಸಹಕಾರ ಸಂಘ ಅಂತ ಮಾಡ್ಕೊಂಡಿದ್ದಾರೆ, ಅವರು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ನಾಳೆ 23ನೇ ತಾರೀಕು ಅವರು ಒಂದು ಮೀಟಿಂಗ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡೋಣ ಬನ್ನಿ. ಇದಕ್ಕೆ ಮುಂಚೆ ನಾನು ಏನಾದರೂ ಬ್ಯಾಂಕಿನ ಆಡಳಿತಾಧಿಕಾರಿ ಇದಾರಲ್ಲ ಭಾಸ್ಕರ್ ಹಂಡೆ ಅವ್ರನ್ನ ಭೇಟಿ ಮಾಡಿದೆ ನಾನು. ಭಾಸ್ಕರ್ ಹಂಡೆ ಅವರು ಏನು ಹೇಳಿದರು ಅಂದರೆ, ನೋಡಿ, ನಾವು ಯಾವುದೇ ರೀತಿ ನಿಮಗೆ ಮಾಹಿತಿನ ಕೊಡೋಕ್ಕಾಗಲ್ಲ, ನಿಮಗೆ ಬೇಕು ಅಂದರೆ ವೆಬ್ಸೈಟಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದರು. ನಾನು ಹೇಳಿದೆ, ಅಟ್ಲೀಸ್ಟು ಡೆಪಾಸಿಟರ್ಗೆ ಏನಾದರೂ ಒಂದು ಸಂದೇಶ ಕೊಡಿ ಸ್ವಾಮಿ ಅಂತ ಕೇಳಿದೆ ನಾನು. ಇಲ್ಲ, ನಾನು ಹೇಳೋದಿಲ್ಲ ಅಂತ ಹೇಳಿದರು ಅವರು. ಈಗ ಬನ್ನಿ, ಗುರುರಾಜ್ ಸರ್ ಜೊತೆ ಮಾತಾಡೋಣ. ಸರ್, ಪ್ರಮೋದ್ ನ್ಯೂಸ್ ವಾಹಿನಿಗೆ ಸ್ವಾಗತ. ನಮಸ್ಕಾರ. ಇಟ್ಕೊಳ್ಳಿ ಇದನ್ನು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಯಾಕೆ ನೀವು ಇದನ್ನು ಅಸೋಸಿಯೇಷನ್ ಫಾರ್ಮೇಷನ್ ಮಾಡಬೇಕು ಅನ್ನಿಸ್ತು? ನನ್ನ ಹೆಸರು ಗುರುರಾಜ್ ಅಂತ, ನಾನು ಜನರಲ್ ಸೆಕ್ರೆಟರಿ ಆಫ್ ಠೇವಣಿದಾರ ಸಂಘ, ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ. ನಮ್ಮ ಅಸೋಸಿಯೇಷನ್ ನಾವು ಫಾರ್ಮ್ ಮಾಡಿದ್ದು 2020 ಜುಲೈಯಲ್ಲಿ 23ನೇ ತಾರೀಕು ಮಾಡಿದ್ವಿ. ಯಾಕೆ ಅಂದರೆ ಆಲ್ ಆಫ್ ಎ ಸಡನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 35A ಸೆಕ್ಷನ್ 35A ಇಂಪೋಸ್ ಮಾಡಿದ್ರು. ಅಂದರೆ ಯು ಕೆನಾಟ್ ವಿತ್ಡ್ರಾ ದ ಮನಿ ಆರ್ ಯು ಕೆನಾಟ್ ಡೆಪಾಸಿಟ್ ದಿ ಮನಿ ಇನ್ ದ ಬ್ಯಾಂಕ್, ಕಂಪ್ಲೀಟ್ಲಿ ದಿ ಬ್ಯಾಂಕ್ಸ್ ವರ್ಕ್ ಇಸ್ ಸ್ಟಾಪ್ಡ್. ಇದರಿಂದ ಬೇಕಾದಷ್ಟು ಜನ, ಸೇ ಅರೌಂಡ್ 45,000 ಜನ ಡೆಪಾಸಿಟ್ಸ್ಗೆ ಬಹಳ ತೊಂದರೆ ಆಯಿತು, ಅನಾನುಕೂಲ ಆಯಿತು. ಇದರಲ್ಲಿ ಹಣ ಇಟ್ಟಿದ್ದವರೆಲ್ಲ ಬರೀ ರಿಟೈರ್ಡ್ ಸೀನಿಯರ್ ಸಿಟಿಸನ್ಸು. ಇದರಲ್ಲಿ 99% ಮೋರ್ ದೆನ್ 60 ಇಯರ್ಸ್ ಅವರೇ ಇದ್ದಾರೆ. ಇವರು ರಿಟೈರ್ಡ್ ಅಮೌಂಟನ್ನು ತೊಗೊಂಬಂದು ನಮ್ಮ ಗುರು ರಾಘವೇಂದ್ರ ಬ್ಯಾಂಕಲ್ಲಿ ಇಟ್ಟು ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡು ಅನ್ನೋ ಒಂದು ಉದ್ದೇಶದಿಂದ ಕೆಲವರೆಲ್ಲ ಇಟ್ಟಿದ್ದಾರೆ. ಸೊ ಅದು ಆಲ್ ಆಫ್ ಎ ಸಡನ್ ಈ ಥರ ಮಿಸ್ಮ್ಯಾನೇಜ್ಮೆಂಟ್ ಆಗಿ ಬಹಳ ಫ್ರಾಡ್ ಆಗಿ ಬ್ಯಾಂಕಲ್ಲಿ ಆಲ್ ಆಫ್ ಎ ಸಡನ್ ಬ್ಯಾಂಕ್ನ RBI ಅವರು ಇದು ಮಾಡಿದ್ದಾರೆ, ಏನು ಸೆಕ್ಷನ್ 35 ಇಂಪೋಸ್ ಮಾಡಿ ಮಾನಿಟರಿಂಗ್ ಇಂಪೋಸ್ ಮಾಡಿದ್ದಾರೆ. ಅದರಿಂದ ಬಹಳ ಜನಗಳಿಗೆ ತೊಂದರೆ ಆಯಿತು. ಆ ಉದ್ದೇಶದಿಂದ ನಾವುಗಳು ಕೆಲವರೆಲ್ಲ ಸೇರಿಕೊಂಡು ಹಣ ಇಟ್ಟ ಇವರು ಯಾರು ಡೆಪಾಸಿಟರ್ಸು ಫಾರ್ಮ್ ಒಂದು ಅಸೋಸಿಯೇಷನ್ ಅಂತ ಮಾಡಬೇಕು, ನಾವೆಲ್ಲ ಫೈಟ್ ಮಾಡಬೇಕು, ವಿ ಹ್ಯಾಡ್ ಫೈಟ್ ಫಾರ್ ಜಸ್ಟಿಸ್ ಅಂತ ಅಂದ್ಕೊಂಡು ನಮ್ಮ ಒಂದು ಅಸೋಸಿಯೇಷನ್ ಮಾಡಿದ್ವಿ. ಅದರಲ್ಲಿ ನಮ್ಮ ಕೆಲವರೆಲ್ಲ ಭಾಳ ಸೀನಿಯರ್ಸು, ಇದರಲ್ಲಿ ಇದು ಎಕ್ಸ್ ಜಡ್ಜ್ ಇದ್ದಾರೆ ಸಿವಿಲ್ ಕೋರ್ಟು, ರಿಟೈರ್ಡ್ ಜಡ್ಜು, ಚೀಫ್ ಜನರಲ್ ಮ್ಯಾನೇಜರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಡೆಪಾಸಿಟ್ ಮಾಡಿದ್ದಾರೆ, ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಸು, ಅಡ್ವೊಕೇಟ್ಸು, ಇಂಜಿನಿಯರ್ಸು, ಮತ್ತು ಇದು ಕೆಲವು ಗೌರ್ಮೆಂಟ್ ಎಂಪ್ಲಾಯೀಸು, ರಿಟೈರ್ಡ್ ಎಂಪ್ಲಾಯೀಸು, ಅವರುಗಳೆಲ್ಲ ತಮ್ಮ ಹಾರ್ಡ್ ಅಂಡ್ ಮನಿನೆಲ್ಲ ಇಟ್ಟಿದ್ದಾರೆ ಇದರಲ್ಲಿ, ಈ ಬ್ಯಾಂಕಲ್ಲಿ. ಇದ್ರ ಜೊತೆಗೆ ಪಾಪ ಕೆಲವು ಪುರೋಹಿತರು ದಿನ ಸಂಪಾದನೆ ಮಾಡೋಂಥ ದುಡ್ಡನ್ನು ತೊಗೊಂಬಂದು ಈ ಬ್ಯಾಂಕಲ್ಲಿಟ್ಟು ಏನೋ ಒಂದು ಒಳ್ಳೆ ಉದ್ದೇಶನ ಇಟ್ಟಿದ್ದು, ಈಗ ಭಾಳ ತೊಂದರೆ ಹೇಳಿದ್ದಾರೆ ಅವರೆಲ್ಲ. ಇದಕ್ಕೆಲ್ಲ ಏನೋ ಒಂದನ್ನು ನಾವು ಫೈಟ್ ಮಾಡಬೇಕು, ನ್ಯಾಯ ಒದಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಅಸೋಸಿಯೇಷನ್ನ ನಾವು ಮಾಡಿದ್ದೀವಿ. ಈ ನಿಮ್ಮ ಅಸೋಸಿಯೇಷನಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಸರ್? ನಮ್ಮಲ್ಲಿ ಈಗಾಗಲೇ ಒಂದು 3,000 ಜನ ಮೆಂಬರ್ಸ್ ಇದ್ದಾರೆ. ಅವ್ರ ಹತ್ರ ಎಲ್ಲ ನಾವು ಮೆಂಬರ್ಶಿಪ್ ಕಲೆಕ್ಟ್ ಮಾಡಿ ಪರ್ಫೆಕ್ಟಾಗಿ ಅಕೌಂಟ್ಸ್ ಎಲ್ಲ ಮೇಂಟೈನ್ ಮಾಡಿ ಅವ್ರಿಗೆ ಮಾಹಿತಿಗಳನ್ನೆಲ್ಲ ಕೊಡ್ತಿದ್ದೀವಿ, ಮೀಟಿಂಗ್ ಮಾಡ್ತಿರ್ತೀವಿ. ನಮ್ಮಲ್ಲಿ ಥಿಂಕ್ ಟ್ಯಾಂಕ್ ಅಂತ ಇದೆ, ಇದರಲ್ಲಿ ಕೆಲವರೆಲ್ಲ ದೊಡ್ಡ ದೊಡ್ಡ ಇವರಿದ್ದಾರೆ, ಯಾರು
ಫಾರ್ ಎಕ್ಸಾಂಪಲ್ ಎಕ್ಸ್ ಸಾಲಿಸಿಟರ್ ಜನರಲ್ ಆಫ್ ಇದು ಇಂಡಿಯಾ, ಅಡ್ವೊಕೇಟ್ಸು, ಫೇಮಸ್ ಅಡ್ವೊಕೇಟ್ಸು ಅಂಥವ್ರುಗಳೆಲ್ಲ ನಮಗೆ ಅಡ್ವೈಸ್ ಮಾಡ್ತಾಯಿದ್ದಾರೆ ನೀವು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ನಮಗೆಲ್ಲ ಅಡ್ವೈಸ್ ಮಾಡ್ತಿದ್ದಾರೆ. ಅವ್ರ ಪ್ರಕಾರವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಈಗಾಗಲೇ ಒಂದು 5-6 ಕೇಸ್ ಫೈಲ್ ಮಾಡಿದ್ದೀವಿ ರಿಟ್ ಪಿಟಿಷನ್ ಇದರಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ. ಇದರಲ್ಲಿ 2 ಕೇಸು ಒಂದು ಜಡ್ಜ್ಮೆಂಟ್ ರಿಸರ್ವ್ ಆಗಿದೆ, ದಟ್ ಈಸ್ ರಿಗಾರ್ಡಿಂಗ್ DICC ಅಮೌಂಟ್, ವೆದರ್ ವಿ ಹ್ಯಾವ್ ಟು ಪೇ ದಿ DICC ಅಮೌಂಟ್ ದಿ ಬ್ಯಾಂಕ್ ಆರ್ ನಾಟ್ ಅನ್ಬಿಟ್ಟು. ಯಾಕೆಂದರೆ ಗೌರ್ಮೆಂಟು 1 ಲಕ್ಷ ಇದ್ದಿದ್ದನ್ನು 5 ಲಕ್ಷ ಮಾಡಿದ್ರು ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ. ಸೊ ಅದರಲ್ಲಿ ಒಂದು 22,000 ಜನಕ್ಕೆ ದುಡ್ಡು ಸಿಕ್ತು, 5-5 ಲಕ್ಷ ಸಿಕ್ತು. ಇನ್ನು ಮಿಕ್ಕಿದವರೆಲ್ಲ ಲೆಸ್ ದೆನ್ 5 ಲ್ಯಾಕ್ಸ್ ಇರೋರು ತೊಗೊಂಡ್ರು, ಅವ್ರು ಹೋದರು. ಈಗ ಏನಾಗಿದೆ ಅಂದರೆ ಇನ್ಶೂರೆನ್ಸ್ ಅಮೌಂಟ್ನ 5 ಲಕ್ಷದ ಮೇಲಿರೋರು ಯಾರಿದ್ದಾರೆ ಅವರು ಈ ಕೊಟ್ಟು ತೊಗೊಂಡು ಹೋಗಿದಾರಲ್ಲ ಈಗಾಗಲೇ 5 ಲಕ್ಷದಿಂದ ಕೆಳಗಡೆ ಇದ್ದವರು, ಅವ್ರ ಅಮೌಂಟ್ನು ಇವರೇ ಕೊಡಬೇಕು. ಇದು ಲೋನು DICC ಲೋನ್ ಅಂತ ಇದಕ್ಕೆ ಬ್ಯಾಂಕಿಗೆ ಕೊಟ್ಟಿದ್ದಾರೆ, ಅದನ್ನು ಬ್ಯಾಂಕ್ ಈಗ DICC ಅವರು ನಮಗೆ ಅಮೌಂಟ್ ವಾಪಸ್ ಕೊಡಿ ಅಂತ ಕೇಳ್ತಾಯಿದ್ದಾರೆ. 145 ಕ್ರೋರ್ಸ್ ಪರ್ ಇಯರ್ ಅದು ಅದ್ರ ಪ್ರಕಾರ ಕೊಡಿ ಅಂತ ಹೇಳ್ತಿದ್ದಾರೆ. ಆ ಬೇಸ್ಡ್ ಆನ್ ದಟ್ ಇದು ಕೊಡೋಕ್ಕಾಗೋದಿಲ್ಲ, ನಾವು ಇಟ್ ಇಸ್ ಅನ್ ಇನ್ಶೂರೆನ್ಸ್ ಅಂದ್ಬಿಟ್ಟು ನಾವು ಕೋರ್ಟಲ್ಲಿ ಫೈಲ್ ಮಾಡಿದ್ದೀವಿ, ಅದು ಜಡ್ಜ್ಮೆಂಟ್ ರಿಸರ್ವಲ್ಲಿ ಇದೆ. ಸೊ ಅದು ವಿ ಆರ್ ವೈಟಿಂಗ್ ಫಾರ್ ದಿ ಜಡ್ಜ್ಮೆಂಟ್ ಶಾರ್ಟ್ಲಿ ಸರ್. ಆಮೇಲೆ ಈ ಕೇಸು ಯಾವ ಹಂತದಲ್ಲಿದೆ ಈಗ? ಒಂದು DICC ಅಮೌಂಟ್ ಕೇಸು ಪೆಂಡಿಂಗ್ ಫಾರ್ ಇದು ಏನು ಜಡ್ಜ್ಮೆಂಟ್ಗೆ. ಓಕೆ, ಜಡ್ಜ್ಮೆಂಟ್ ಈಸ್ ರಿಸರ್ವ್ಡ್. ಓಕೆ, ಅದು ಎನಿಡೇ ಬರಬಹುದು, ಹೇಳೋಕ್ಕಾಗಲ್ಲ ಏನಂತ ಬರುತ್ತೆ ಅಂತ. ವಿ ಆರ್ ವೈಟಿಂಗ್. ಓಕೆ, ದೇವರಲ್ಲಿ ಪಾಸ್ ಆಗಿದ್ದೀವಿ, ನಮ್ಮ ಕಡೆ ಆಗಲಿ. DICC ಆಯಿತು, ಅದು ಬಿಟ್ಟು ಬೇರೆ ಇನ್ನೇನು ಕೇಸ್ಗಳಿದ್ದಾವೆ? ಅದು ಬಿಟ್ಟು ನಾವು ಅದು ರಿಪಿಟೇಷನ್ ಬಟ್ 299 ಆಫ್ 2020 ಅದು 24. ಆಮೇಲೆ ಇನ್ನು ಬೇರೆ ನಾವು ಇದ್ರಬೇಕು BOD ಫಾರ್ಮೇಷನ್ ಮಾಡಬೇಕು ಅಂದ್ಬಿಟ್ಟು ಒಂದು ಹೊಸ ಕೇಸ್ ಹಾಕಿದ್ವಿ. ಅದ್ರದ್ದು ಈಗ ರೀಸೆಂಟಾಗಿ ಜಡ್ಜ್ಮೆಂಟು ಆಯಿತು, ಅದನ್ನು ಇಟ್ ಹ್ಯಾಸ್ ಬಿನ್ ಡೈರೆಕ್ಟೆಡ್ ಟು RCS ಟು ಕನ್ಸಿಡರ್ ದಿ ಅಪ್ಲಿಕೇಶನ್ ಆಫ್ ಠೇವಣಿದಾರ ಸಂಘ ವಿಚ್ ಆಸ್ ಗಿವನ್ ಆನ್ 9/10/2023. ದಯವಿಟ್ಟು ನಮ್ಮ ಇದು ಎಲೆಕ್ಷನ್ ಕಂಡಕ್ಟ್ ಮಾಡಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಫಾರ್ಮ್ ಮಾಡಬೇಕು, ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ನಾವು RCS ರಿಜಿಸ್ಟ್ರ್ ಆಫ್ ಕೋಆಪರೇಟಿವ್ಸ್ ಅಂತ ಹೇಳಿ ಕೇಳಿದ್ವಿ. ಅದನ್ನು ಅವರು RBIಗೆ ಕಳಿಸಿ ವೆಯ್ಟ್ ಮಾಡ್ತಿದ್ರು ಅವ್ರ ರಿಪ್ಲೈಗೆ. ಸೊ ಈ 1 ವರ್ಷ ಆದರೂ ಬರಲಿಲ್ಲ ಅಂದ್ಬಿಟ್ಟು ನಾವು ಇನ್ನೊಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ವಿ, 15263 ಆಫ್ 2024 ಫೈಲ್ ಮಾಡಿದ್ವಿ. ಅದ್ರದ್ದು ಈಗ ರೀಸೆಂಟಾಗಿ ಜಡ್ಜ್ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇವ್ರಿಗೆ, RCS ರಿಜಿಸ್ಟ್ರಾರ್ ಅವ್ರಿಗೆ, ಅದನ್ನು ಕನ್ಸಿಡರ್ ಮಾಡಿ ವಿತಿನ್ 6 ವೀಕ್ಸು ನಿಮ್ಮ ಇದನ್ನು ಅಭಿಪ್ರಾಯನ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ವಿ ಆರ್ ವೈಟಿಂಗ್ ಫಾರ್ ದಟ್ ರಿಪ್ಲೈ. ಈಗ ನಮ್ಮ ನಿನ್ನೆ ತಾನೇ ಮೊನ್ನೆ ಒಂದು ಹಿಯರಿಂಗ್ ಆಯಿತು 17th, ಅದನ್ನು ಕೆಲವು ಸಬ್ಮಿಷನ್ಸ್ ಎಲ್ಲ ನಾವು ಮಾಡಿದ್ದೀವಿ. ಯಾಕೆ ಕಂಡಕ್ಟ್ ಮಾಡಬೇಕು ಎಲೆಕ್ಷನ್ನು, ಯಾಕೆ ನೀವು ಸ್ಟಾಲ್ ಮಾಡಿದ್ದೀರಾ, ಯಾವ ರೀತಿ ನಾವು ಮಾಡ್ಬೋದು, ಸೆಕ್ಷನ್ 121 Section 36 ಆಫ್ KCS ಆ್ಯಕ್ಟ್ ಪ್ರಕಾರ ಹೇಗೆ ನಾವು ರಿವೈವ್ ಮಾಡ್ಬೋದು ಬ್ಯಾಂಕು ಅನ್ನೋದು ನಾವು ಡೀಟೇಲಾಗಿ ಕೊಟ್ಟಿದ್ದೀವಿ. ಆ ಸೆಕ್ಷನ್ಸ್ನೂ ಉಲ್ಲೇಖ ಮಾಡಿದ್ದಾರೆ, ನಮ್ಮ ಅಡ್ವೊಕೇಟ್ ಭಾಳ ಚೆನ್ನಾಗಿ ಆರ್ಗ್ಯೂ ಮಾಡಿದ್ರು. ಅದ್ರದ್ದು ನಮ್ಮ ಈಗ ಫೈನಲ್ ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರು ಏನು ಹೇಳ್ತಾರೆ, ರಿಸರ್ವ್ ಇದು ಬ್ಯಾಂಕ್ನ ರಿಓಪನ್ ಇದು ಎಲೆಕ್ಷನ್ ಕಂಡಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಮಾಡಬಾರ್ದು, ಯಾಕೆಂದರೆ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ ಈಗಾಗಲೇ, ಅವ್ರಿಗೂ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಬಟ್ ಇದರಲ್ಲಿ ಇದ್ರ ಪ್ರಕಾರ ನಮ್ಮ ಪ್ರಕಾರ ಭಾಳ ಸ್ಲೋ ಆಗಿ ನಡೀತಾ ಇದೆ, ಮಾಡ್ತಾಯಿದ್ದಾರೆ ಕೆಲಸ ಮಾಡ್ತಾಯಿದ್ದಾರೆ ಅಡ್ಮಿನಿಸ್ಟ್ರೇಟರ್ಸು, ಬಟ್ ನಾಟ್ ಅಪ್ ಟು ದಿ ಮಾರ್ಕ್. ಸೊ ಅದರಿಂದ ನಾವುಗಳೆಲ್ಲ ಇದರ ರಿಜಿಸ್ಟ್ರಾರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಒಂದು ಕನ್ಸಿಡರ್ ಮಾಡಿ, ಆಸ್ ಪರ್ ಲಾ ಏನಿದೆ ಅದ್ರ ಪ್ರಕಾರ ನೀವು ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ದೀವಿ. ಈಗ 1ನೇ ತಾರೀಕು ಇದೆ ಅದು ಹಿಯರಿಂಗು, ಅದರ ತನಕ ನಾವು ವೈಟ್ ಮಾಡಬೇಕು. ಈಗ ನಿಮ್ಮ ಆಡಳಿತ ಅಧಿಕಾರಿಗಳು ಲೋನ್ ರಿಕವರಿ ಏನಾದರೂ ಮಾಡ್ತಾ ಇದ್ದಾರಾ, ಎಷ್ಟು ಮಾಡಿದ್ದಾರೆ ಇದುವರೆಗೂ, ಅದೇನಾದರೂ ತಮ್ಮಲ್ಲಿ ಮಾಹಿತಿ ಇದೆಯಾ? ನಮಗೆ ಗೊತ್ತಿರೋ ಪ್ರಕಾರ ಮಾಡ್ತಿದ್ದೀವಿ, ನಾವು ಮೀಟ್ ಮಾಡಿದ್ವಿ ಅವ್ರನ್ನ, ನಮ್ಮ ಆಫೀಸ್ ಬೇರೆ ಎಲ್ಲರೂ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಇದು ಸರ್ಫೇಸ್ ಆ್ಯಕ್ಟಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ದಾರೆ ಬಾರೋಯರ್ಸ್ಗೆ. ಬಟ್ ಎಷ್ಟು ಅಮೌಂಟ್ ಮಾಡಿ, ಎಷ್ಟು ರಿಕವರಿ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಹಾಕ್ತೀನಿ ನಾವು ವೆಬ್ಸೈಟಲ್ಲಿ ಹಾಕ್ತೀನಿ ಅಂತಾರೆ, ಬಟ್ ಯಾವಾಗ ಹಾಕ್ತಾರೆ ಅದು ಗೊತ್ತಿಲ್ಲ. ನನಗೆ ಮೊನ್ನೆ ಮಾತಾಡಿದಾಗ ವೆಬ್ಸೈಟಲ್ಲಿ ಇದೆ ನೋಡ್ಕೊಳ್ಳಿ ಅಂದರು, ವೆಬ್ಸೈಟ್ ನೋಡಿದರೆ ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ಈಗ ನೀವು ಅಸೋಸಿಯೇಷನ್ ಫಾರ್ಮ್ ಮಾಡಿಕೊಂಡು ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ನಿಮಗೆ ಮಾಹಿತಿ ಕೊಡಲೇಬೇಕು. ಅವ್ರು ಹೇಳ್ತಾರೆ ಖಂಡಿತ ಕೊಡ್ತೀನಿ, ವೆಯ್ಟ್ ಮಾಡಿ ಅಂತ. ಕೊಡೋದಿಲ್ಲ ಅಂತ ಹೇಳೋದೇ ಇಲ್ಲ, ಕೊಡ್ತಾರೆ, ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಇದುವರೆಗೂ ನಮಗೆ ಮಾಹಿತಿ ಬಂದಿಲ್ಲ. ಗುರುರಾಘವೇಂದ್ರದಲ್ಲಿ ಡೆಪಾಸಿಟ್ ಇಟ್ಟಿರ್ತಕ್ಕಂಥ ಠೇವಣಿದಾರರು ಏನಿದ್ದಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ತಾವು? ಸರ್, ಠೇವಣಿದಾರರಿಗೆ ನಮ್ಮ ಅಸೋಸಿಯೇಷನಿಂದ, ಠೇವಣಿದಾರ ಸಂಘದಿಂದ
ಖಂಡಿತ ನಾವು ಪ್ರಯತ್ನ ಪಡ್ತಿದ್ದೀವಿ, ಆದಷ್ಟು ದೇವ್ರನ್ನ ಪಾಸ್ಕೊಳ್ಳಿ ನೀವುಗಳನ್ನು, ನಮ್ಮ ಈ ಬಡ ಜನರ ಒಂದು ಅಹವಾಲನ್ನು ದೇವರು ಮನ್ನಿಸಿ ನಮ್ಗಳಿಗೆ ಬ್ಯಾಂಕ್ ರೀಓಪನ್ ಆಗೋ ಮಾಡೋ ಥರ ಮಾಡಿ ಅಂತ ನಾವು ಇದಕ್ಕೆ ಪ್ರಪೋಸಲ್ಲು ಕೊಟ್ಟಿದ್ವಿ. ಠೇವಣಿದಾರ ಸಂಘದಿಂದ ಒಂದು ಪ್ರಪೋಸಲ್ಲು ಕೊಟ್ಟಿದ್ವಿ ರಿಸರ್ವ್ ಬ್ಯಾಂಕಿಗೆ, ರಿಸರ್ವ್ ಬ್ಯಾಂಕು ಅದನ್ನು ರಿಜೆಕ್ಟ್ ಮಾಡಿದ್ರು. ನಾವು ಕೊಟ್ಟ ಎರಡು ಪ್ರಪೋಸಲ್ಸ್ ಕೊಟ್ಟಿದ್ವಿ, ಒಂದು ರೇಸರ್ ಪೇ ಅಂತ ಒಂದು, ಇನ್ನೊಂದು ನಾವೇ ರಿವೈವ್ ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ವಿ. ಅದನ್ನು ಎರಡನ್ನೂ ರಿಜೆಕ್ಟ್ ಮಾಡಿದ್ರು. ಇದುವರೆಗೂ 4.5 ವರ್ಷ ಆಯಿತು, ಆದ್ರೂ ಇದುವರೆಗೂ ರಿಸರ್ವ್ ಬ್ಯಾಂಕ್ ಅವರು ಯಾರನ್ನೂ ಕರ್ಕೊಂಬರಲಿಲ್ಲ ಇನ್ವೆಸ್ಟರ್ಸ್ನ. ಇದ್ರಲ್ಲಿ ಬ್ಯಾಂಕಲ್ಲಿ ಲಾಸ್ ಆಗೋಗಿದೆ, ಫ್ರಾಡ್ ಆಗೋಗಿದೆ, ಅದಾಗಿದೆ ಅಂತ. ಇದು ಯಾಕಾಯಿತು? 2009 ಆಗಿದೆ ಇದರಲ್ಲಿ ಅಂತ 2019 ಬಂದ RBI ಇನ್ಸ್ಪೆಕ್ಟರ್ಸೇ ಹೇಳ್ತಾ ಇದ್ದಾರೆ ಇನ್ಸ್ಪೆಕ್ಷನ್ ರಿಪೋರ್ಟಲ್ಲಿ. ಹಿಂದೆ ಮಾಡಿರೋ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಎಲ್ಲ ತಪ್ಪು ಅಂದರೆ ಅವರ ಆಫೀಸರ್ಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಫೀಸರ್ಸ್ ಮಾಡಿರೋ ಇನ್ಸ್ಪೆಕ್ಷನ್ ಇಟ್ ಸೆಲ್ಫ್ ಈಸ್ ರಾಂಗ್ ಅಂತ ಅವರೇ ಹೇಳ್ತಾರೆ. ಇದಕ್ಕೆ ಯಾರು ಹೊಣೆ? ಬಡ ಇವರು ಯಾರು ಠೇವಣಿದಾರರ ಹೊಣೆನಾ ಇದು? ಹಾಂ ನೋಡಿ, ಈಗ ಬಾರೋಯರ್ಸ್ ಎಲ್ಲರೂ ಆರಾಮಾಗಿದ್ದಾರೆ, ಬೇಲ್ ತೊಗೊಂಡಿದ್ದಾರೆ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಈ ಇದು ಡೈರೆಕ್ಟರ್ಸಲ್ಲಿ ಒಬ್ಬರೇ ಒಬ್ಬರು ಪ್ರೆಸಿಡೆಂಟನ್ನು ಅವರು ಇದು ಪೊಲೀಸ್ ಕಸ್ಟಡಿ ಇದರಲ್ಲಿದ್ದಾರೆ, ಪರಪ್ಪನ ಗ್ರಹದಲ್ಲಿದ್ದಾರೆ. ಇನ್ನು ಬೇರೆ ಡೈರೆಕ್ಟರ್ಸ್ ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಬೇಲ್ ತೊಗೊಂಡಿದ್ದಾರೆ, ಆರಾಮಾಗಿದ್ದಾರೆ. ಇಲ್ಲಿ ಸಫರ್ ಆಗ್ತಾ ಇರೋದು ಬರೀ ಠೇವಣಿದಾರರು ಮಾತ್ರ, ಡೆಪಾಸಿಟರ್ಸ್ ಮಾತ್ರ ಭಾಳ ಕಷ್ಟದಿಂದ ಜೀವನ ನಡೆಸ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಮ್ಮ ಎಲ್ಲ ಜನಗಳು ತಿಳಿಸಿ, ನಮಗೆ ಸರ್ಕಾರದಿಂದನೂ ಯಾವುದು ಸಹಾಯ ಆಗ್ತಾಯಿಲ್ಲ. ಎಲ್ಲರನ್ನೂ ಮೀಟ್ ಮಾಡಿದ್ದೀವಿ ನಾವು, MP MLA ಲೋಕಲ್ ಇವರುಗಳು ಎಲ್ಲರೂ ಮಾಡಿದ್ದೀವಿ. ಕೆಲವು MP ಮತ್ತು MLAಗಳು ಕೆಲವು ಸಹಾಯ ಮಾಡಿದ್ದಾರೆ ನಮಗೆ, ಅವರಿಂದ ನಮಗೆ ರಿಸರ್ವ್ ಬ್ಯಾಂಕಲ್ಲಿ ಇದು ಸಿಕ್ತು. MP ಅವರಿಂದ ಬಾಂಬೆಗೆ ಹೋಗಿ ನಾವು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ವಿ, ಅದಕ್ಕೆ ನಮಗೆ ಅಪಾಯಿಂಟ್ಮೆಂಟ್ ಕೊಡಿಸಿದ್ದುಗಳು ಅವರೇ, ಅವರುಗಳು ಕೆಲವು ಮಾಡಿದ್ದಾರೆ. ಬಟ್ ಇದರಲ್ಲಿ ಭಾಳ 3,000-4,000 crore ಲಾಸ್ ಆಗಿದೆ ಅಂದಿದ್ದರಿಂದ ಯಾವ ಇನ್ವೆಸ್ಟರ್ಸು ಬರ್ತಾ ಇಲ್ಲ, ಆ್ಯಂಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೂ ಏನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ದೇರ್ ಮೈನ್ ಈಸ್ ಓನ್ಲಿ ಟು ಕ್ಲೋಸ್ ದಿ ಬ್ಯಾಂಕ್ ಅಷ್ಟೇ. ಹಿಂಸೆ ಇದ್ರದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ನೋಡಿ, ಇಷ್ಟೆಲ್ಲ ಆಗಿರೋವಾಗ 2017 8 ಬ್ರಾಂಚಿಗೆ ಕೊಟ್ಟರು ಲೈಸೆನ್ಸ್, ಹೊಸದಾಗಿ 8 ಬ್ರಾಂಚಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಬ್ಯಾಂಕ್ ಇದಕ್ಕೆ, ಗುರುರಾಘವೇಂದ್ರ ಬ್ಯಾಂಕಿಗೆ. ಯಾಕೆ ಕೊಟ್ಟರು? ಯಾಕೆಂದರೆ ಬೇಸ್ಡ್ ಆನ್ ದಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಆಫ್ ಪ್ರೀವಿಯಸ್ ಇಯರ್ಸ್. ಬಟ್ 2019 ಬಂದ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ RBI ಆಫೀಸರ್ಸ್ ಹೇಳ್ತಾರೆ, ಹಿಂದೆ ಮಾಡಿರೋ ಇನ್ಸ್ಪೆಕ್ಷನ್ ರಿಪೋರ್ಟ್ ಎಲ್ಲ ರಾಂಗು, ಅವ್ರು ಕೊಟ್ಟಿರೋ ಫಿಗರ್ಸ್ ಎಲ್ಲ ರಾಂಗು. ಇವ್ರ ಪ್ರಕಾರ ಹೇಳ್ತಾರೆ 0.5% ಈಸ್ ದಿ NPA ಅಂತ ಹೇಳ್ತಾರೆ. ಆ NPA ನಂಬಿಕೊಂಡು ನಾವುಗಳೆಲ್ಲ ದುಡ್ಡಿಟ್ವಿ, ಭಾಳ ಚೆನ್ನಾಗಿ ಬ್ಯಾಂಕ್ ಚೆನ್ನಾಗಿ ನಡೀತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ನಾವುಗಳೆಲ್ಲ ಇಟ್ವಿ ಅದನ್ನು ನೋಡಿಕೊಂಡು. ಅದ್ರ ಬಗ್ಗೆ ಈಗ ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಹೂ ಈಸ್ ಅಕೌಂಟಬಲ್? ಯಾರು ಅಕೌಂಟಬಿಲಿಟಿ ಇದು? RBI ಆಫೀಸರ್ಸ್ ಆರ್ ನಾಟ್ ಇನ್ವಾಲ್ವ್ಡ್. ಅವರೇ ಮೈನ್ ಕಾಸು, ಅವ್ರುಗಳೇ ಸರಿ ಮಾಡಬೇಕು ಬ್ಯಾಂಕ್ನ. ಅದನ್ನು ನಾವು ರಿಸರ್ವ್ ಬ್ಯಾಂಕ್ ಆಫೀಸರ್ಸನ್ನು ರಿಕ್ವೆಸ್ಟ್ ಮಾಡ್ಕೊತೀವಿ, ದಯವಿಟ್ಟು ಬಂದು ನಮಗೆ ಖಂಡಿತ ಸಹಾಯ ಮಾಡಿ, ನಾವು ರಿವೈವ್ ಮಾಡ್ತೀವಿ ಬ್ಯಾಂಕು ಅಂತ ನಮ್ಮ ಒಂದು 35A ಎಲ್ಲಿ ತನಕ ಇಂಪ್ಲಿಮೆಂಟ್ ಆಗಿದೆ? 35A ಇಂಪೋಸ್ ಮಾಡಿದ್ದು 10th January 2020 ಆಯಿತು. ಎವರಿ 6 months ಇಲ್ಲಿ ಇದು ಮಾಡ್ಕೊಂಡು ಬಂದು ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದರು. ಈಗ ಅಪ್ ಟು 3 months ಸೆಪ್ಟೆಂಬರ್ ಅಕ್ಟೋಬರ್ November 10th ಈಗ ಎಕ್ಸ್ಟೆಂಡ್ ಆಗಿದೆ. ಎವ್ರಿ 3 months ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಿದ್ದಾರೆ. ಈಗ ಯಾಕೆ ಮಾಡ್ತಿದ್ದಾರೆ ಅಂದರೆ, ನಾವು ಠೇವಣಿದಾರ ಸಂಘವರು ಕೋರ್ಟಲ್ಲಿ ಫೈಲ್ ಮಾಡಿರೋದ್ರಿಂದ ಸ್ಟೇ ತೊಗೊಂಬಂದಿದ್ದೀವಿ ನಾವು. ಯಾವುದಕ್ಕೆ DIC ಅಮೌಂಟ್ ನಾವು ಕೊಡಬಾರ್ದು, ನಾವು ಕೊಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸ್ಟೇ ತಂದಿದ್ದೀವಿ. ನಮ್ಮ ಈ ಇದು ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿಂದ ಅವರುಗಳು ಒಂದು ಸ್ಟೇ ತಂದಿದ್ದಾರೆ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಬಾರ್ದು ಅಂತ. ಸೊ ಅದರಿಂದ ನಾವು ಬಚಾವಾಗಿದ್ದೀವಿ. ಇಲ್ಲದ್ರೆ ಇಷ್ಟೊತ್ತಿಗೆ ಬ್ಯಾಂಕ್ ಕ್ಲೋಸ್ ಆಗಿರೋದು, ಜನ ಎಲ್ಲ ನರಳ್ತಾ ಇರಬೇಕಾಗಿತ್ತು. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತೇಳಿ. ನಾನೊಬ್ಬ ಸಂತ್ರಸ್ತ, ಗುರು ರಾಘವೇಂದ್ರ ಬ್ಯಾಂಕಿನಲ್ಲಿ ಡಿಪಾಸಿಟ್ ಇರತಕ್ಕಂಥ ಒಬ್ಬ ಸಂತ್ರಸ್ತ. ಸಂತ್ರಸ್ತ ಯಾಕೆ ಅಂತೇಳಿದ್ರೆ, ನಾನು ಕಷ್ಟಪಟ್ಟು ರಿಟೈರ್ಮೆಂಟ್ ಆದಮೇಲೆ ನನ್ನ ಹತ್ರ ಇದ್ದ ದುಡ್ಡನ್ನು ನಾನು ಈ ಬ್ಯಾಂಕಲ್ಲಿ ಇಟ್ಟು RBI ಇದು ಲೈಸೆನ್ಸ್ ಕೊಟ್ಟಿರ್ತಕ್ಕಂಥ ಬ್ಯಾಂಕು, RBI ಸೂಪರ್ವಿಷನಲ್ಲಿ ಇದ್ದಂಥ ಬ್ಯಾಂಕು, RCS ಸೂಪರ್ವಿಷನಲ್ಲಿ ಇದ್ದಂಥ ಬ್ಯಾಂಕು ಅಂಥೇಳಿ ನಂಬಿಕೆ ಮಾಡಿ, ದಿರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಆ್ಯಸ್ ವೆಲ್ ಆ್ಯಸ್ ಕೋಆಪರೇಟಿವ್ ಬ್ಯಾಂಕ್ ಅಂಥೇಳಿ ಖಂಡಿತ 1%ಗೆ ನಮಗೆ ಬಡ್ಡಿ ಬಂತು. ಆ ಬಡ್ಡಿ ಆಸೆನೂ ಇತ್ತು, ಇಲ್ಲ ಅಂತಿಲ್ಲ. ಯಾಕೆ ಇರಬಾರ್ದು? RBI ಎಲ್ಲ ಇದ್ದಾಗ, ಸ್ಯಾಂಕ್ಷನ್ ಬ್ಯಾಂಕ್ ಇದ್ದಾಗ 1% 2% ಎಕ್ಸ್ಟ್ರಾ ಕೊಡ್ತಿದ್ರು ಅಂತೇಳಿ ಇಟ್ವಿ. ಆದರೆ ಇಲ್ಲಿ ಆಗಿರ್ತಕ್ಕಂಥ ಫ್ರಾಡ್ ಏನಾಗಿದೆ ಅಂದರೆ, 2009 ಫ್ರಾಡ್ ಆಗಿದೆ ಅಂತೇಳಿ ಹೇಳ್ತಾರೆ. ಫ್ರಾಡ್ ಅನ್ನೋದು ವೆರಿ ವೈಡ್ ಡೆಫಿನಿಷನ್.
ನಮಗೆ ಇರ್ತಕ್ಕಂಥ ಪ್ರಾಬ್ಲಮ್ಮು ಈ ಬ್ಯಾಂಕಿನಲ್ಲಿ ದುಡ್ಡಿದೆ. ಇಟ್ಸ್ ಎ ವೆರಿ ಪೆಕ್ಯುಲಿಯರ್ ಸಿಚುವೇಶನ್ ಇನ್ ದಿಸ್ ಬ್ಯಾಂಕ್, ಅನ್ಲೈಕ್ ಅದರ್ ಕೋಆಪರೇಟಿವ್ ಬ್ಯಾಂಕ್ಸ್. ಬೇರೆ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಸೆಕ್ಷನ್ 35A ಹಾಕಿದಾಗ ಆ ಬ್ಯಾಂಕು ಆಲ್ಮೋಸ್ಟು ಝೀರೋ ಅಸೆಟ್ಸು, ಇರಿವೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಬ್ಯಾಂಕ್. ಆವಾಗ ಅಡ್ಮಿನಿಸ್ಟ್ರೇಟರ್ನ ಈ ಫೈನಲ್ ರಿಚುವಲ್ಸ್, ಹಣನ ಸುಡಲಿಕ್ಕೆ ತೊಗೊಂಡೋಗ್ಲಿಕ್ಕೆ ಮಾಡ್ತಾರಲ್ಲ ಆ ಕಾರ್ಯಕ್ರಮದ ಪ್ರಕಾರ, ಹೆಚ್ಚು ಕಮ್ಮಿ ಆ ಥರದ ಇದ್ದ ಪ್ರಕಾರ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡ್ತಾರೆ. ಆದರೆ ನಮ್ಮ ಬ್ಯಾಂಕ್ ಇವರು ಡಿಫ್ರೆಂಟ್ ಯಾಕೆ ಅಂತೀರಾ? ನಮ್ಮ ಬ್ಯಾಂಕಲ್ಲಿ ಇವತ್ತಿನ ದಿವಸ 500 crore ಇನ್ವೆಸ್ಟ್ಮೆಂಟು ಲಿಕ್ವಿಡ್ ಅಸೆಟ್ ಇದೆ, ನಂಬರ್ ಒನ್. ನಮ್ಮ ಬ್ಯಾಂಕಿನಲ್ಲಿ ರಿಕವರಬಲ್ ಅಸೆಟ್ಸು ಹತ್ತಿರ 1200 crore ಅಷ್ಟು ಇದೆ. ಕೇವಲ 1 or 2 ಪ್ರಾಪರ್ಟೀಸು 24 ಬಿಗ್ ಬರೋಯರ್ಸಲ್ಲೇ ವಿ ಕ್ಯಾನ್ ರಿಕವರ್ 800-900 crore ಇವ್ ಪ್ರಾಪರ್ ಎಫರ್ಟ್ಸ್ ಆರ್ ಮೇಡ್. ಬಟ್ ಆಫ್ ಕೋರ್ಸ್ ಇಟ್ ವಿಲ್ ಟೇಕ್ 3-5 years ಟೈಮ್, ಬಟ್ ಇಟ್ಸ್ ಎ ರಿಕವರಬಲ್ ಪ್ರಾಸ್ಪೆಕ್ಟ್. ಆದರೆ ಇಲ್ಲಿ ಏನಾಗಿದೆ, 2 ಜರುಗಿದೆ. ಮೊತ್ತ ಮೊದಲನೇ ತಪ್ಪು, ಬ್ಯಾಲೆನ್ಸ್ ಶೀಟ್ನಲ್ಲಿ ಅನಾಮಲೀಸ್ನ ಕ್ರಿಯೇಟ್ ಮಾಡಿದ್ದಾರೆ. ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ನಮ್ಮ ಬ್ಯಾಂಕನ್ನ 10th January 2020 ಕ್ಲೋಸ್ ಮಾಡಿದಾಗ ಅಸೆಟ್ಸ್ ಆಫ್ ದಿ ಬ್ಯಾಂಕ್ ವರ್ 2400 crore, ಐ ಮೀನ್ ಡಿಪಾಸಿಟ್ಸ್ ವರ್ 2400 crore. ಆ 2400 crore ಇನ್ನೂರ 20 crore 100,00,000 ತನಕ ಡಿಪಾಸಿಟರ್ಸ್ಗೆ ವಾಪಸ್ ಬಂದಿದೆ. 35,000 ಪ್ಲಸ್ 65,000 ಅಷ್ಟು ಫಸ್ಟು ಅನ್ನೋ ನಾಟ್ ಡಿ ಎಸ್ ಸಿ ಜಿ ಸಿ ಕೊಟ್ಟಿದೆ 100,00,000. ಆವಾಗ ಏನಾಗಿದೆ, ನಮ್ಮ ಡಿಪಾಸಿಟ್ಸು 2100 crore ಇಂದ, ಐ ಆಮ್ ಟೆಲಿಂಗ್ ಆಲ್ ಅಬೌಟ್ ರೌಂಡ್ ಫಿಗರ್ಸ್, ಓಕೆ, 2200 crore ಅಷ್ಟು ಮಾತ್ರ ಇರಬೇಕಾಗಿತ್ತು ಡಿಪಾಸಿಟ್ ಲಿಯಬಿಲಿಟಿ. ಇದಕ್ಕಿಂತ ಹೆಚ್ಚಿಗೆ ಬ್ಯಾಲೆನ್ಸ್ ಶೀಟ್ ಸೈಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 2200 crore ಆಫ್ಟರ್ ಇನ್ವೆಸ್ಟ್ಮೆಂಟ್ಸ್ ಆಫ್ 500, ಆವಾಗಿದ್ದಿದ್ದು ಇನ್ವೆಸ್ಟ್ಮೆಂಟು 700 crore, ಅದು 200 crore ಕೊಟ್ಟ ಮೇಲೆ 500 crore ಆಯಿತು. ಲೋನ್ಸು 1100 crore ಇತ್ತು, ಅಡ್ವಾನ್ಸಸ್ ಆ್ಯಂಡ್ ಲೋನ್ಸು. ಇದನ್ನು ಫಸ್ಟ್ 1920 ಫಸ್ಟ್ ಅಡ್ಮಿನಿಸ್ಟ್ರೇಟರ್ ಬಂದುಬಿಟ್ಟು ಎಂಟೈರ್ ಲೋನ್ ಪೋರ್ಟ್ಫೋಲಿಯೋ ಈಸ್ ಕ್ಲಾಸಿಫೈಡ್ ಆ್ಯಸ್ ಫ್ರಾಡ್ ಅಂತೇಳಿ ರೈಟ್ ಆಫ್ ಮಾಡಿಬಿಟ್ರು. ಲೋನ್ ಈಸ್ ಅನ್ ಅಸೆಟ್, ಲೋನ್ ಗಿವನ್ ಅಡ್ವಾನ್ಸ್ ಅಸೆಟ್, ಅಡ್ವಾನ್ಸ್ ಇಸ್ ಗಿವನ್ ಈಸ್ ಅನ್ ಅಸೆಟ್ ಟು ದ ಬ್ಯಾಂಕ್, ಡಿಪಾಸಿಟ್ ಈಸ್ ಎ ಲಯಬಿಲಿಟಿ ಟು ದ ಬ್ಯಾಂಕ್. ಹೀಗಾಗಿ ಅದನ್ನು ಫ್ರಾಡ್ ಅಂತ ಕ್ಲಾಸಿಫೈಡ್ ಮಾಡಿದ್ರು, ವಿತೌಟ್ ಅಸರ್ಟೈನಿಂಗ್ ದ ನೇಚರ್ ಆಫ್ ದಿ ಫ್ರಾಡ್, ಬೆನಿಫಿಷಿಯರಿ ಆಫ್ ದಿ ಫ್ರಾಡ್, ಪರ್ಪೆಟ್ರೇಟರ್ಸ್ ಆಫ್ ದಿ ಫ್ರಾಡ್ ಆ್ಯಂಡ್ ಅ ಕ್ವಾಂಟಮ್ ಆಫ್ ದಿ ಫ್ರಾಡ್. ಈಗ 1100 crore ಎಂಟೈರ್ ಫ್ರಾಡ್ ಅಂತ ಹೇಳೋಕ್ಕಾಗಲ್ಲ, 1100 crore ಎಂಟೈರ್ ಫ್ರಾಡ್ ಆಗಿರ್ಬೋದು, 200 crore 300 crore ಅದನ್ನು ಕ್ವಾಂಟಿಫೈ ಮಾಡಿ. ಏನು ಮಾಡಿದಿರಾ, ನಮ್ಮ ಎಂಟೈರ್ ಅಸೆಟ್ಸ್ ಆಫ್ ದಿ ಬ್ಯಾಂಕನ್ನು ಫ್ರಾಡ್ ಅಂತ ಡಿಕ್ಲೇರ್ ಮಾಡಿದ್ದು ಮೊಟ್ಟ ಮೊದಲನೆಯ ತಪ್ಪು. ಅಲ್ಲಿಂದ ಶುರುವಾಯಿತು ಈ ಬ್ಯಾಂಕಿನ ಗೋಳು ಕತೆ. ಅದನ್ನು ಆ ಟೈಮಲ್ಲಿ ತಿಳಿಬಾರ್ದು ಶೇರ್ ಹೋಲ್ಡರ್ಸು, ಇದೆಲ್ಲ ಫೈನಾನ್ಷಿಯಲಿ ಅಷ್ಟು ದೇ ಆರ್ ನಾಟ್ ಬಿ ವೆಲ್ ವರ್ಸ್ಡ್, ಸೊ ಹಾಗಾಗಿ ಇಟ್ ವಾಸ್ ಅಪ್ರೂವ್ಡ್. ಆ 2400 crore ಅಥವಾ 2200 crore ಇರಬೇಕಾಗಿದ್ದಿತ್ತು. ಇವತ್ತಿನ ದಿವಸ ದ ಲಾಸ್ ಈಸ್ ಶೋನ್ ಆಸ್ 5035 crore. ಇದು ಅನ್ಹರ್ಡ್ ಆಫ್, ಬಿಜಾರ್, ಆಶ್ಚರ್ಯಕರವಾದಂಥ ಸಂಗತಿ. ಈಗ ನಮ್ಮ ಡಿಪಾಸಿಟೇ ಆ್ಯಸ್ ಆನ್ ಡೇಟ್ ಇವತ್ತಿನ ದಿವಸದಲ್ಲಿ 2022-23 ಬ್ಯಾಲೆನ್ಸ್ ಶೀಟಲ್ಲಿ ಇನ್ಕ್ಲೂಡಿಂಗ್ ಅಕ್ರೂಡ್ ಇಂಟ್ರೆಸ್ಟು ನಿಯರ್ಲಿ 1850 crore ಅಂತ ಇಟ್ಕೊಳ್ಳಿ. ಇಷ್ಟು 1850 crore ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಕೊಡಬೇಕಾಗಿರುವಾಗ ಲಾಸ್ 5,000 crore ಎಲ್ಲಿಂದ ಬಂತು? ಈ ಥರ ಬ್ಯಾಲೆನ್ಸ್ ಶೀಟ್ಗಳನ್ನ ಇಟ್ಕೊಂಡು ಆರ್ ಬಿ ಐ ಈಸ್ ಟೇಕಿಂಗ್ ಡಿಸಿಷನ್ಸ್. ಆರ್ ಬಿ ಐ ಈ ಥರ ಡಿಸಿಷನ್ ತೊಗೊಂಡಾದ ಮೇಲೆ ಆರ್ ಸಿ ಎಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಅವರ್ ಫೈಟ್ ಈಸ್ 1, ರಿಕವರಿ ಫ್ರಮ್ ಅಡ್ವಾನ್ಸಸ್, 2 ಈಸ್ ರೆಕ್ಟಿಫಿಕೇಷನ್ ಆಫ್ ಅನಾಮಲೀಸ್ ಇನ್ ದ ಬ್ಯಾಲೆನ್ಸ್ ಶೀಟ್. ನಾವು ಎಷ್ಟೇ ರಿಕವರಿ ಮಾಡಿದ್ರು ಆ್ಯಂಡ್ ದ ಲಾಸ್ ಈಸ್ 5000 crore, ಅನ್ಲೆಸ್ ದ ಬ್ಯಾಲೆನ್ಸ್ ಶೀಟ್ ಈಸ್ ರೆಕ್ಟಿಫೈಡ್ ಅನಾಮಲೀಸ್, ವಿ ವಿಲ್ ನಾಟ್ ಕಮ್ ಔಟ್ ಆಫ್ 35A. ವಾಟ್ ಈಸ್ 35A? ಅಸೆಟ್ ಲಿಯಬಿಲಿಟಿ ಮಿಸ್ ಮ್ಯಾಚು ಇದೆ ನಮಗೆ, 2700 crore ನಮಗೆ ಮಿಸ್ ಮ್ಯಾಚ್ ಇದೆ, ಮೈನಸ್ 2700 crore. ದಟ್ ಈಸ್ ಆಲ್ ಪ್ರೊವಿಷನ್ ಫ್ರಾಡ್, ದ ಬ್ಯಾಲೆನ್ಸ್ ಶೀಟ್ ಈಸ್ ಅ ಫ್ರಾಡ್. ಇದನ್ನು ರೆಕ್ಟಿಫೈ ಮಾಡ್ತಿದ್ದು ಈ ಬ್ಯಾಂಕು ಯಾವತ್ತಿಗೂ 35A ಹೊರಗೆ ಬರಲ್ಲ, ನಮಗೆ ಬರಬೇಕಾಗಿರೋ ದುಡ್ಡು ನಮಗೆ ಬರೋದಿಲ್ಲ.
ಸೊ ದೀಸ್ ಆರ್ ದ ಇಶ್ಯೂಸ್, ಟೂ ಮೇನ್ ಥಿಂಗ್ಸ್. ಒನ್ ಈಸ್ ರೆಕ್ಟಿಫಿಕೇಶನ್ ಆಫ್ ಅನಾಮಲೀಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಕವರೀಸ್. ರಿಕವರೀಸು ನಮ್ಮ ಸಿಂಗಲ್ ಅಡ್ಮಿನಿಸ್ಟ್ರೇಟ್ರು ಮಾಡೋದು ತುಂಬ ಕಷ್ಟ. ಯಾಕೆ ಅಂತ ಹೇಳ್ತೀನಿ, ಈಗ ಇವರು 17, 18, 19% ಇಂಟ್ರೆಸ್ಟ್ ಹಾಕಿದರು, ಅದಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಹಾಕ್ತಾರೆ, ಪೀನಲ್ ಇಂಟ್ರೆಸ್ಟ್ ಹಾಕ್ತಾರೆ. ಒಬ್ಬ ಮನುಷ್ಯ 30 ಲಕ್ಷ 40 ಲಕ್ಷ ತೊಗೊಂಡವನು 2 ಕೋಟಿ 3 ಕೋಟಿಯಷ್ಟು ಕಟ್ಟಬೇಕಾಗತ್ತೆ, ಅದು ಕಟ್ಟೋಕ್ಕಾಗೋದಿಲ್ಲ. ಆವಾಗ ಸ್ಕೀಮ್ ಆಫ್ OTS ಒನ್ ಟೈಮ್ ಸೆಟಲ್ಮೆಂಟ್ ಬರಬೇಕಾಗತ್ತೆ. ಒನ್ ಟೈಮ್ ಸೆಟಲ್ಮೆಂಟು ಒಬ್ಬ ಸಿಂಗಲ್ ವ್ಯಕ್ತಿ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಅವರಿಗೆ ಭಯ, ನಾಳೆ ದಿವಸ ನನ್ನ ಮೇಲೆ ಅನುಮಾನ ಬರುತ್ತೆ, ಲಿಟಿಗೇಷನ್ ಬರುತ್ತೆ ಅಂತೆಲ್ಲ ಬರ್ತದೆ. ಹೀಗಾಗಿ ಅವ್ರು ಮಾಡಲ್ಲ. ದೇರ್ ವಿಲ್ ಬಿ ಎನ್ OTS ಕಮಿಟಿ. ದೇರ್ ಆರ್ 2 sets ಆಫ್ OTS ಕಮಿಟೀಸ್. ಒನ್ ಈಸ್ ಎ ಇಂಟರ್ನಲ್ OTS ಕಮಿಟಿ, ಅನದರ್ ಈಸ್ ಎ ಎಕ್ಸ್ಟರ್ನಲ್ OTS ಕಮಿಟಿ. ದ ಇಂಟರ್ನಲ್ OTS ಕಮಿಟಿ ಈಗ ಮಾಡಿರ್ತಕ್ಕಂಥದ್ದು 40 lakhs ವೇವರ್ ತನಕ ಮಾಡಲಿಕ್ಕೆ ಇಂಟರ್ನಲ್ OTS ಕಮಿಟಿ ಮಾಡಿದ್ದಾರೆ. ಓಕೆ, ದಟ್ ಈಸ್ ಓನ್ಲಿ ಫಾರ್ ಸ್ಮಾಲ್ ಲೋನ್ ಅಕೌಂಟ್ಸ್. ಬಟ್ ವಾಟ್ ಅಬೌಟ್ ಬಿಗ್ ಬರೋಯರ್ಸ್ ಹೂ ಓ ಹಂಡ್ರೆಡ್ಸ್ ಆಫ್ ಕ್ರೋರ್ಸ್? ದೇರ್ ಇಸ್ ನೋ ಎಕ್ಸ್ಟರ್ನಲ್ OTS ಕಮಿಟಿ ಆ್ಯಸ್ ಆಫ್ ನೌ ಫಾರ್ಮ್ಡ್. ನಂಬರ್ ಒನ್, OTS ಸ್ಕೀಮ್, ವಾಟ್ ಈಸ್ ರಿಕ್ವೈರ್ಡ್? ದೇರ್ ಶುಡ್ ಬಿ OTS ಸ್ಕೀಮ್, ಇಟ್ ಶುಡ್ ಬಿ ಫಾರ್ಮುಲಾ ಬೇಸ್ಡ್. OTS ಸ್ಕೀಮ್ನ ಮಾಡೇ ಇಲ್ಲ. OTS ಸ್ಕೀಮ್ ಮಾಡಬೇಕು ಅಂತಂದರೆ ಇದನ್ನು ತೊಗೊಂಡೋಗಿ RBIಗೆ RCSಗೆ ಕೊಟ್ಟು ಅವರಿಂದ ಅಪ್ರೂವಲ್ ತರಬೇಕು. ಏನೂ ಮಾಡಿಲ್ಲ. ಯಾಕೆಂದರೆ ಯಾರೇ ಒಬ್ಬ ವ್ಯಕ್ತಿ ಬಂದಾಗ ಇಲ್ಲಿ ಕೂತ್ಕೊಳ್ಳೋದು ಅವರ ಒಂದು ಉದ್ಯೋಗಕ್ಕೋಸ್ಕರ ಬರ್ತಾರೆ, ಪೋಸ್ಟ್ ರಿಟೈರ್ಮೆಂಟ್ ಬೆನಿಫಿಟ್ಗೋಸ್ಕರ ಇಲ್ಲಿ ಬರ್ತಾರೆ. ಒಂದು ದಿವಸ ಕುರ್ಚಿಯಲ್ಲಿ ಕೂತ್ಕೊಂಡ್ರೆ 7,000 ರೂಪಾಯಿ ಸಂಬಳ ಜೋಬಲ್ಲಿ ಹಾಕ್ಬಿಡ್ತಾರೆ, ಹೋಗ್ತಾರೆ. ಆದರೆ ನಮ್ಮ ಡಿಪಾಸಿಟ್ ಇರ್ತಕ್ಕಂಥ ನಾವುಗಳು ಕಷ್ಟಪಡ್ತೇವೆ ನಾವು. ವಿ ವಿಲ್ ಸ್ವೆಟ್ ಇಟ್ ಔಟ್, ವಿ ವಿಲ್ ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ಲಾರ್ಜರ್ ಕಮ್ಯುನಿಟಿ ಆಫ್ ಡಿಪಾಸಿಟರ್ಸ್. ಇದಕ್ಕೆ ನಾವು ಏನು ಕೇಳ್ತಾ ಇದ್ದೀವಿ, ಅನ್ ಆಪರೇಟರ್ಸ್, ಸಾರ್ಟ್ ಆಫ್ ಮಲ್ಟಿ ಇಂಡಿವಿಜುವಲ್ ಆಪರೇಟರ್ಸ್ ಆರ್ ಬಾಡಿ ಟು ಟೇಕ್ ಡಿಸಿಷನ್ಸ್ ಆನ್ ಆಲ್ ದೀಸ್ ಆಸ್ಪೆಕ್ಟ್ಸ್ ಫಾರ್ ದ ರಿವೈವಲ್ ಆಫ್ ದಿ ಬ್ಯಾಂಕ್ ಇನ್ ದ ಫಾರಮ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬೇಕು. ಅಲ್ಲಿ ನಾವು ಏನು ಮಾಡಿದ್ದೀವಿ, ಆ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ RBIಗೆ ಒಂದು ಪ್ರಪೋಸಲ್ ಕೊಟ್ಟಿರುವಾಗ ಅದರಲ್ಲಿ ಒಂದು ಗವರ್ನಿಂಗ್ ಕೌನ್ಸಿಲ್, ಗವರ್ನಿಂಗ್ ಕೌನ್ಸಿಲ್ ಕನ್ಸಿಸ್ಟಿಂಗ್ ಆಫ್ ಎಮಿನೆಂಟ್ ಪರ್ಸನಾಲಿಟೀಸ್ ಹೂ ವಿಲ್ ಓವರ್ ಸಿ ದ ಬೋರ್ಡ್ ಇಟ್ ಸೆಲ್. ಬೇಸಿಕಲಿ ಎರಡೇ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಒಂದು ರೆಕ್ಟಿಫಿಕೇಶನ್ ಆಫ್ ಅನಾಮಲೀಸ್, ಇನ್ನೊಂದು ರಿಕವರಿ. ರಿಕವರಿ ಮಾಡಲಿಕ್ಕೆ ನಾನಾ ಥರದ ಇಶ್ಯೂಸ್ ಇದೆ. OTS ಕಮಿಟಿ ಮಾಡಿಲ್ಲ, ಅದಕ್ಕೆ ನಮಗೆ BOD ಬಂತಂದರೆ ನಾವು ರಿಕವರಿನೂ ಮಾಡ್ತೀವಿ, OTS ಪಾಲಿಸಿ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ನ ರೆಕ್ಟಿಫೈ ಮಾಡಿಕೊಂಡು ನಾವು ನಮ್ಮ ಹಣೆ ಬರ, ನಮ್ಮ ಬದುಕು, ನಮ್ಮ ಬಾಳು ನಾವು ಬಾಳ್ಕೊಳ್ತೀವಿ. ನನ್ನ ಹೆಸರು BLN ಮೂರ್ತಿ. ನಾನು ಈ ಗುರು ರಾಘವೇಂದ್ರ ಬ್ಯಾಂಕಿನ ಒಂದು ಠೇವಣಿದಾರ ಸಂಘದ ಉಪಾಧ್ಯಕ್ಷನಾಗಿದ್ದೀನಿ, ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ಈಗ ನಾವು 4ನೇ ವರ್ಷದ ಜನರಲ್ ಬಾಡಿ ಮೀಟಿಂಗ್ನ ಇಟ್ಕೊಂಡಿದ್ದೀವಿ ನಮ್ಮ ಸಂಘದ ವತಿಯಿಂದ. ಅದು 23 ಸೆಪ್ಟೆಂಬರ್ 2024 ದಿವಸ ಇಟ್ಕೊಂಡಿದ್ದೀವಿ. ಆ ಸಭೆ 11 ಗಂಟೆಗೆ ಶುರುವಾಗುತ್ತೆ. ದಯವಿಟ್ಟು ಎಲ್ಲ ಸದಸ್ಯರು ತಪ್ಪದೆ ಈ ಮೀಟಿಂಗಿಗೆ ನೀವು ಬಂದು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ನಾನು ಆ್ಯಸ್ ಎ ವೈಸ್ ಪ್ರೆಸಿಡೆಂಟ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದನೇದು, ಇದು ಸುಮಾರು 1.5 ಗಂಟೆ ತನಕ ನಡೆಯುತ್ತೆ, ಊಟದ ವ್ಯವಸ್ಥೆನೂ ಇದೆ. ಹಾಗಾಗಿ ದಯವಿಟ್ಟು ನೀವು ಬಂದು ಇದಕ್ಕೆ ಈ ಒಂದು ಒಂದು ಸಭೆಗೆ ಸಹಕರಿಸ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ಈಗ ನಿಮಗೆಲ್ಲ ಗೊತ್ತಾಗಿದೆ ಎಷ್ಟು ತೊಂದರೆಗಳನ್ನ ಡೆಪಾಸಿಟ್ಸ್ ಅನುಭವಿಸ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಿಮ್ಗೆ ಗೊತ್ತಾಗಿದೆ. ನನಗೊಂದು ಇದಾಗುತ್ತೆ, ವೇದನೆ ಆಗುತ್ತೆ, ಬೇಜಾರಾಗ್ತದೆ. ಸುಮಾರು 347 ಡೆಪಾಸಿಟರ್ಸು ಆ ಡಿಪ್ರೆಷನ್ಗೆ ಹೋಗಿ ಆ ಒಂದು ಟೆನ್ಷನ್ನಿಂದ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಡೆಪಾಸಿಟರ್ಸು. ಇದು ಯಾವುದೇ ಸರ್ಕಾರದ ಗಮನಕ್ಕೆ ಬಂದಿದ್ದರೂ ಏನೇ ಕ್ರಮ ತೆಗೆದುಕೊಂಡಿಲ್ಲ. ಅದರಲ್ಲೆಲ್ಲ ನಮ್ಮ ಸೆಕ್ರೆಟರಿ ಹೇಳಿದ ಹಾಗೆ ಇವರು ನಮ್ಮ MP ತೇಜಸ್ವಿ ಸೂರ್ಯ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಕೈನಲ್ಲೂ ಆಗಿಲ್ಲ, ಪ್ರಯತ್ನ ಮಾಡಿ ಅವ್ರ ಕೈನಲ್ಲಿ ಆದಷ್ಟು ಪ್ರಯತ್ನ ಮಾಡಿ. ಇನ್ಯಾವ ರಾಜಕಾರಣಿನು ಸ್ಟಾರ್ಟಿಂಗ್ ಫ್ರಮ್ ಚೀಫ್ ಮಿನಿಸ್ಟರ್ ಅಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲೇ ಆಗಲಿ ಯಾರೂ ನಮ್ಮನ್ನು ಕೈ ಹಿಡಿಯೋದಕ್ಕೆ ಬಂದಿಲ್ಲ, ಈ ಬ್ಯಾಂಕ್ನ ಸರಿ ಮಾಡೋದಕ್ಕೆ ಬಂದಿಲ್ಲ. ಇದೊಂದು ದುರ್ದೈವದ ಸಂಗತಿ ಈ ಥರ ಇದೆ. ಅಷ್ಟು ಜನಗಳು ಸತ್ತಾಗ ಯಾವುದಾದ್ರು ಒಂದು ಟ್ರಾಜಡಿ ಸತ್ತಾಗ ಅಲ್ಲಿಗೆ ಪರಿಹಾರ ಕೊಡೋಕೆ ಹೋಗ್ತಾರೆ. ಅದು ಒಂದು ಆಕ್ಸಿಡೆಂಟ್ ಇನ್ನೊಂದಾದಾಗ 5 ಲಕ್ಷ ಪರಿಹಾರ 10 ಲಕ್ಷ ಅನೌನ್ಸ್ ಮಾಡ್ತಾರೆ. ಇಲ್ಲಿ 347 ಜನ ಸತ್ತಿದ್ದಾರೆ, ರೆಕಾರ್ಡ್ ಇದೆ. ಅದನ್ನು ಯಾರೂ ಹೆಲ್ಪ್ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರು ಇಲ್ಲ. ಇದು ನಿಜವಾಗ್ಲೂ ಶೋಚನೀಯ ಸಂಗತಿ, ಇದನ್ನು ದಯವಿಟ್ಟು ಎಲ್ಲರೂ ಮನಗಂಡು
ಯಾರು ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ ಯಾರೇ ರಾಜಕಾರಣಿಗೆ ನಮಗೆ ಹೆಲ್ಪ್ ಮಾಡಿ, ಇದನ್ನು ರಿವೈವ್ ಮಾಡಿ ಡೆಪಾಸಿಟ್ಗೆ ನ್ಯಾಯ ಒದಿಸಿ ಕೊಡಬೇಕು ಅಂತ ನಾನು ಒಬ್ಬ ಅವಿಸ್ಪ್ರಶ್ನೆಯನ್ನು ಕೇಳ್ಕೊಳ್ತೀನಿ. ಮೊದಲಿಗೆ ಒಂದು ವಿಷಯ ಮರೆತಿದ್ದೆ, ಮೊದಲಿಗೆ 9 ಗಂಟೆಗೆ ಕನಿಕಾ ಪರಮೇಶ್ವರ ದೇವಸ್ಥಾನ ವಿವಿಪುರಂ ಅಲ್ಲಿ ಪೂಜೆ ಇಟ್ಕೊಂಡಿದ್ದೇವೆ. ಆ ಪೂಜೆ ಮುಗಿಸ್ಕೊಂಡು ನಾವು ಇಲ್ಲಿಗೆ ಬರ್ತೀವಿ. ನೀವು ಪೂಜೆಗೆ ಅಟೆಂಡ್ ಮಾಡ್ತಕ್ಕಂಥವ್ರು ಆ ದೇವಸ್ಥಾನಕ್ಕೆ ನೇರವಾಗಿ 9 ಗಂಟೆಗೆ ಬರಬಹುದು. ಖಂಡಿತ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ನಂಬರ್ ಆಫ್ ಕೇಸಸ್ ಎಲ್ಲ ಫೈಲ್ ಮಾಡಿದ್ದಾರೆ. ಆಲ್ರೆಡಿ ಒಂದು ಫೇವರಬಲ್ ಜಡ್ಜ್ಮೆಂಟು ಬಿ ಓ ಡಿ ಮಾಡೋದಕ್ಕೆ ನ್ಯಾಯಮೂರ್ತಿಗಳಂತ ನಾಗಪ್ರಸನ್ನ ಅವ್ರು ಕೊಟ್ಟಿದ್ದಾರೆ. ಅದು ಪರಿಸ್ಥಿತಿ ನಡೀತಾ ಇದೆ, ಆಗ್ಬೋದು. ನಿಮ್ಮ ಹೆಸರು ಸರ್? ನರಸಿಂಹಮೂರ್ತಿ ಅಂತ. ನಮ್ಮದು ಡೆಪಾಸಿಟ್ ಇದೆಯಾ? ಹಾಂ, ನಮ್ಮದು ಡೆಪಾಸಿಟ್ ಇದೆ, ಜಾಸ್ತಿನೇ ಇದೆ. ನಮ್ಮದು ಇದೆ, ನಮ್ಮ ಮನೆ ಹುಡ್ದು ಇದೆ. ನಾವು ಮೊದಲಿಂದನೂ ಸುಮಾರು 2008 ಇಲ್ಲಿಂದನೂ ಇದ್ದಾಗಲಿಂದನೂ ಡೆಪಾಸಿಟ್ ಇಟ್ಕೊಂಡೇ ಬಂದಿದ್ದೀವಿ. ಬಟ್ 2008 ಅದು ಸ್ಟಾರ್ಟ್ ಆಗಿ ಆ್ಯಸ್ ಪರ್ ದಿ ಆಡಿಟ್ ರಿಪೋರ್ಟ್ 62% ಡೆಪಾಸಿಟ್ ಅಮೌಂಟ್ ವೈಪ್ ಆಫ್ ಆಗ್ಬಿಟ್ಟಿದೆ. ಅದು ಯಾವುದು ಆಡಿಟ್ ಕೋರ್ಸ್ RCS ಆ್ಯಂಡ್ RBI ಇಬ್ಬರು ಮಾಡಿದ್ದಾರೆ, ಬಟ್ ಇಗ್ನೋರ್ಡ್ ಇಟ್. ಸೊ ಫೈನಲಿ 19th ಫ್ರಮ್ ಬಾಂಬೆ ದೇ ಕಮ್ಡ್ ಇಟ್ ಆ್ಯಂಡ್ ಪುಟ್ ದಿ ನೋಟಿಸ್ 35A ದಿಸ್ ಬ್ಯಾಂಕ್ ಹ್ಯಾಸ್ ಬಿನ್ ಪುಟ್ ಅಂಡ್ 35A. ನಾವು ವಿ ಆರ್ ಸಫರಿಂಗ್. ನಮಗೆ ಒಂದು 600,000 ಅಷ್ಟು ಬಂದಿದೆ, ಇನ್ನೂ ಸಾಕಷ್ಟು ಬರಬೇಕು. ಸೊ ವಿ ಹೋಪ್ ಅವರ್ ಅಸೋಸಿಯೇಷನ್ ವಿಲ್ ಡೂ ಇಟ್ ಆ್ಯಂಡ್ ವಿಲ್ ಪ್ರೇ ಫಾರ್ ದಿ ಗಾಡ್. ಥ್ಯಾಂಕ್ ಯು.